Kuri, 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 kuri. Super kuri. அண்ணன் பண்ற அண்ண தம்மா அக்க தங்கி நம்ம யாரும் லக்க இல்ல சூப்பர் குரு நிம்மன் கூறி மாடி நிம்ம நெஸ்லேபேக்கு அண்ணோ ஏமோ நம்ம எல்ல குரு 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 மனகின ரோடு காடு அங்கடி வீதி மாலு பாலு நம்ம எல்ல குரு இந்த சிக்காக்கொண்டு கோபம் மட்டும் பைக் கொண்டோதுரு அண்ண தம்மா கூறி 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 நக்பேக்கு நக்பேக்கு நக்தானே இருப்பேக்கோ குறி நீவு ஆத்மேலே நக்கொண்டே ஒப்பேக்கோ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುನಿಲ್ ಕುರಿವಾಡ್. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ನಿಮ್ಮನ್ನ ಪ್ರೀತಿಸೋ ಅಭಿಮಾನಿ ದೇವರುಗಳಿಗೆ ಆ ಬಿಳಿ ಪಡೆದೆ ಇನ್ನು ಮುಂದೆ ಕಪ್ಪು. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಎರಡು ಸಿನಿಮಾ ಮಾಡಿದೆ, ನನ್ನ ಜೀವನ ಶುರುವಾಗಿದ್ದು ಮತ್ತೆ ಸಿನಿಮಾ ಚಲನಚಿತ್ರ ರಂಗಕ್ಕೆ. ನನಗೆ ಕುರಿಯಲ್ಲಿ ಯಶಸ್ವಿ ಸಿಕ್ಕಿದ ಮೇಲೆ ರಾಕ್ ಲೈನ್ ಸರ್ ವೆಂಕಟೇಶ್ ಅವರ ಬ್ಯಾನರಲ್ಲಿ ಸಿಕ್ಕಿದ್ದ ಸಿನಿಮಾ ನನಗೆ ಅಜಯ್ ಸಿನಿಮಾ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ 2006. ನಾವು ಫಸ್ಟ್ ಡೇ ಹೋದಾಗ ನನಗೆ ಅಣ್ಣವ್ರ ಮನೆಯೊಳಗಡೆ ಫೋಟೋಶೂಟ್ ನಡೀತಾ ಇತ್ತು. ನಮ್ಮನ್ನ ಅಲ್ಲಿ ಕರೆಸ್ಕೊಂಡಿದ್ರು ಫೋಟೋಶೂಟ್ಗೆ ಬನ್ನಿ ಅಂತ. ನಾನು ಅಪ್ಪು ಅಣ್ಣವ್ರನ್ನ ಇನ್ನೋರ್ಗ ನಾನು ನೋಡಿರಲೇ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ, ನಾವು ಅವ್ರನ್ನ ಫಿಲಮ್ಗಳಲ್ಲಿ ನೋಡ್ತಾ ಇದ್ವಿ, ಅಣ್ಣವ್ರ ಜೊತೆ ನೋಡಿದ್ವಿ. ವಸಂತ ಗೀತೆ, ಭಾಗ್ಯವಂತ, ಭೂಮಿಗೆ ಬಂದ ಭಗವಂತ, ಎರಡು ನಕ್ಷತ್ರ, ಬೆಟ್ಟದ ಹೂವು, ಈ ಥರ ಸಿನಿಮಾಗಳು ನೋಡಿ ಭಕ್ತ ಪ್ರಹ್ಲಾದ, ಇಂಥ ಸಿನಿಮಾಗಳೆಲ್ಲ ನೋಡಿ ಬೆಳೆದವ್ರು ನಾವು. ಅಪ್ಪು ಅಣ್ಣನ ಅಣ್ಣ ಅಂತ ಕರಿಬೇಕು ಅನ್ಸುತ್ತೆ ಅವ್ರನ್ನ ನೋಡಿದ್ರೆ, ಬಾಯಿ ತುಂಬ ಸರ್ ಅನ್ನಕ್ಕೆ ಮನಸ್ಸು ಬರಲ್ಲ ಅಣ್ಣ. ಯಾಕಂದ್ರೆ ಅವ್ರು ಮಾತಾಡೋ ರೀತಿನೇ ಹಂಗಿರುತ್ತೆ, ಅಪ್ಪು ಅಣ್ಣ ಮಾತಾಡೋ ರೀತಿನೇ ಹಂಗೆ. ಯಾಕೆ ಹೇಳ್ತೀನಿ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಬಂದಿದ್ದೀನಿ. ನನಗೆ ಫಸ್ಟ್ ಟೈಮು ನಾನು ಅಪ್ಪು ಅಣ್ಣನ ನೋಡಿದ್ದು ಅಣ್ಣವ್ರ ಮನೆಯಲ್ಲಿ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್, ನಾನು ತುಂಬ ಇಷ್ಟಪಡುವಂಥ ನಟರಲ್ಲಿ ನನಗೆ ಅಣ್ಣವ್ರು ಅಂದರೆ ನನಗೆ ತುಂಬ ಇಷ್ಟ, ಅದರಲ್ಲಿಯೂ ಅಪ್ಪು ಅಣ್ಣ ಅಂದರೆ ನನಗೆ ಪ್ರಾಣ. ಇದು ಸತ್ಯ ಸರ್. ನೋಡಿ, ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳೋದು ನನಗೇನು ಲಾಭ ಇಲ್ಲ, ಆಯಿತಾ. ನಂಗೆ ಅಪ್ಪು ಅಣ್ಣ ಅಂದರೆ ತುಂಬ ಇಷ್ಟ, ತುಂಬ ಪ್ರಾಣ ಕೂಡ. ಯಾಕೆ ಹೇಳ್ತೀವಿ ಅಂದರೆ, ಚಿಕ್ಕ ವಯಸ್ಸಿಂದ ಅವ್ರು ನೋಡಿ ಬೆಳೆದವ್ರು ನಾವು. ಅವರ ನಟನೆ, ಅವರು ಚಿಕ್ಕ ವಯಸ್ಸಲ್ಲಿ ಅವರು ನಟನೆ ನೋಡಿದ್ದೀವಿ, ಎಷ್ಟು ಅದ್ಭುತವಾಗಿ ಮಾಡ್ತಾಯಿದ್ರು ಅಂದರೆ, ಅವ್ರ ಡ್ಯಾನ್ಸ್ ಆಗಿರ್ಬೋದು, ಆ ಡೈಲಾಗ್ ಡಿಲಿವರಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವ್ರ ಅಪ್ಪ ಅಣ್ಣವ್ರು. ನಾನು ಫಸ್ಟ್ ಟೈಮ್ ನನಗೆ ಫೋಟೋ ಶೂಟ್ ಇದ್ದಿದ್ದು ಅಣ್ಣವ್ರ ಮನೆಯೊಳಗಡೆ. ನಾನು ಹೋದಾಗ ಎಲ್ಲ ತುಂಬ ಜನ ಎಲ್ಲ ಡ್ರೆಸ್ಸಲ್ಲಿ ಯೂನಿಫಾರ್ಮ್ ಕೊಟ್ಟರು, ನಮಗೂ ಕೂಡ ಆ ಕಬಡ್ಡಿ ಡ್ರೆಸ್ ಕೊಟ್ಟರು, ಫೋಟೋ ಶೂಟ್ ನಡೀತಾ ಇತ್ತು. ನಾನು ಹುಡುಕದೆ ಅಪ್ಪ ಅಣ್ಣ ಕಾಣಿಸ್ಲಿಲ್ಲ. ಆಮೇಲೆ ಅಲ್ಲಿ ಮಾಡಿ ಮೇಲೆ ಒಂದು ಜಾಗ ಕಾಣಿಸಿದ್ರು, ಅಶ್ವಿನಿ ಅಕ್ಕ ಅವ್ರ ಜೊತೆ ಅಲ್ಲಿ ನಿಂತ್ಕೊಂಡಿದ್ರು. ಅಲ್ಲಿ ನೋಡಿದೆ, ಅಯ್ಯೋ ಅಪ್ಪ ಅಣ್ಣ ಅಂತ ನೋಡಿದೆ. ಸರಿ ಬರ್ತಾರೆ ಇಲ್ಲೋ ಕೆಳಗಡೆ ಗೊತ್ತಿಲ್ಲ, ಫೋಟೋಶೂಟ್ ನಮ್ದು ಹಿಡಿತಾ ಇದಾರೆ ಅಂತ ನಿಂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹಿಂದೆಗಡೆಯಿಂದ ಬಂದುಬಿಟ್ಟು ನನಗೆ ಹಿಂಗೆ ಕಣ್ಣು ಮುಚ್ಚಿಬಿಟ್ರು. ನಿಂಗೆ ತೆಗೆದು ನೋಡಿದ್ರೆ ಕುರಿ ಅಂದರು ನನಗೆ. ನಾನು ಖುಷಿ ಆಗ್ಬಿಡ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು ಅಪ್ಪ ಅಣ್ಣವ್ರನ್ನ, ಫಸ್ಟ್ ಟೈಮ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ, ಬೆಟ್ಟದ ಹೂ ಆ ಪುನೀತ್ ರಾಜ್ಕುಮಾರ್ ಅಣ್ಣವ್ರನ್ನ ನಾನು ನೋಡಿದ್ದು ಫಸ್ಟ್ ಅವತ್ತಿನ ದಿವಸನೇ. ನಂಗೆ ತುಂಬ ಖುಷಿ ಆಗ್ಬಿಡ್ತು. ನನಗೆ ಇವಾಗ ನಾಪ್ಕ ಇದೆ ಸರ್, ನಮ್ಮ ತಾಯಣಿಗೂ ಸತ್ಯ ಈ ಮಾತು. ಆಮೇಲೆ ಅಜಯ್ ಫಿಲಮ್ ಶೂಟಿಂಗ್ ಟೈಮಲ್ಲಿ ಅಣ್ಣವರು ನಂಗೆ ತುಂಬ ಇಷ್ಟಪಡೋರು, ನಿಮ್ಗೆ ಗೊತ್ತು. ಅಣ್ಣವ್ರನ್ನ ಮುಟ್ಟಬೇಕಂತ ಅದು ಏನೋ ಒಂದು ಅದೃಷ್ಟ ಮಾಡಿರಬೇಕು ಅನ್ಸುತ್ತೆ. ಅಣ್ಣವರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್, ಕನ್ನಡಿಗರ ಮನಗೆದ್ದ ಕನ್ನಡದ ಕುಮಾರ ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರು ತುಂಬ ಇಷ್ಟಪಡೋರು ನಾನು. ಈ ಫೋಟೋ ಇದೆಯಲ್ವಾ, ಇದು ಅಷ್ಟೇ, ಇದಕ್ಕೂ ಕಾರಣನೂ ಅಷ್ಟೇ, ಅಪ್ಪು ಅಣ್ಣನೇ. ಅವ್ರ ಹತ್ರ ಸೇರ್ಸಲ್ಲ ಸರ್ ನಮ್ಮನ್ನು ಯಾರು, ನಾವು ಹೋಗೋಕ್ಕಾಗಲ್ಲ ಅವ್ರ ಹತ್ರ. ನೋಡಿ, ಅವ್ರ ಜೊತೆ ನಮಗೆ ಇವತ್ತು ಫೋಟೋ ತೆಗೆಯೋಕ್ಕೆ ಇವತ್ತು ಈ ಥರ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕೂ ಅಪ್ಪು ಅಣ್ಣನೇ ಕಾರಣ. ಅಪ್ಪು ಅಣ್ಣನೇ ಎಲ್ಲಕ್ಕೂ ಕಾರಣನೂ ಅಪ್ಪು ಅಣ್ಣನೇ. ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ಹೋಗ್ತಿದ್ದೆ ಸರ್. ಅಪ್ಪು ಅಣ್ಣನ ಬಗ್ಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೈದರಾಬಾದಲ್ಲಿ ನಾನು ಯಾವತ್ತೂ ಅಷ್ಟೇ ನಾನು ಫ್ಲೈಟಲ್ಲಿ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ಬಂದಿದ್ದು ಫ್ಲೈಟಲ್ಲಿ ಅಪ್ಪು ಅಣ್ಣನ ಜೊತೆ. ಅಶ್ವಿನ ಅಕ್ಕನೂ ಬಂದಿದ್ರು ಅವತ್ತಿನ ದಿವಸ. ನಾನು, ರಘುರಾಮ್ ಸರ್ ಅವರು, ಆಮೇಲೆ ಅಪ್ಪು ಅಣ್ಣವರು ಎಲ್ಲ ಜೊತೆಗೆ ಫ್ಲೈಟಲ್ಲಿ ಬಂದ್ವಿ. ಅದಕ್ಕೂ ಕಾರಣನೇ ಅಪ್ಪು ಅಣ್ಣನೇ, ಅದಕ್ಕೂ ಕಾರಣನೇ ಅಪ್ಪು ಅಣ್ಣನೇ. ಆಮೇಲೆ ಹೈದರಾಬಾದಿಂದ ಬಂದ್ವಿ ನಾವು, ಮನೆಗೆ ಹೋದ್ವಿ. ನಾನು ಬೈಕ್ನ ನಾನು ದೂರದಲ್ಲಿ ನಿಲ್ಲಿಸಿದ್ದೆ, ಮಲ್ಲೇಶ್ವರ ಹತ್ರ ಎಲ್ಲ ನಿಲ್ಲಿಸಿದ್ದೆ. ನಾನು ಒಂದು ಸ್ಟುಡಿಯೋಲಿ ಪರಿಚಯ ಅವರು ಇರೋರ ಹತ್ರ ನನ್ನ ಬೈಕ್ನ ನಿಲ್ಲಿಸಿದ್ದೆ. ಅಪ್ಪು ಅಣ್ಣ ಮನೆಗೆ ಕರ್ಕೊಂಡು ಹೋದ್ರು, ಕಾಫಿ ಕೊಟ್ಟರು. ಅಣ್ಣವ್ರ ಮನೇಲಿ ನಾನು ಕಾಫಿ ಕುಡಿದೆ.
ಅಪ್ಪು ಅಣ್ಣನ ಕೊಡಿಸಿದ್ದೆ. ಅದು ಅಷ್ಟೇ, ಕಾಫಿ ಕೊಡಿಸಿದ್ರು ನನಗೂ ರಘುರಾಮ್ ಸರ್ ಅವ್ರಿಗೆ ಕಾಫಿ ಕೊಡಿಸ್ಬಿಟ್ಟು ಅವ್ರ ಡ್ರೈವರ್ಗೆ ಹೇಳಿ ಅವ್ರ ಗಾಡಿ ಒಳಗಡೆ ನಮಗೆ ಡ್ರಾಪ್ ಮಾಡಿಸೋದ್ರು ಸರ್. ದಟ್ ಈಸ್ ಅಪ್ಪು ಅಣ್ಣ. ಈಗ ಶೂಟಿಂಗ್ ಮುಗಿದ್ಮೇಲೆ ಹೀರೋಗಳು ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ, ಬಟ್ ಇವ್ರು ಹಂಗಿರ್ಲಿಲ್ಲ ನೋಡಿ. ಮನೆಗೆ ಕರ್ಕೊಂಡೋಗಿ ನಮಗೆ ಕಾಫಿ ಕೊಡಿಸಿ, ನಮ್ಮ ತಾಯಿ ಮೇಲೆ ನನಗೂ ಸತ್ಯವಾದ ಮಾತಿದ್ದು, ಕಾಫಿ ಕೊಡಿಸಿ ಕಾರ್ ಒಳಗಡೆ ನಮಗೆ ನಮ್ಮ ಬೈಕ್ ಬಿಟ್ಟಿರೋ ಜಾಗಕ್ಕೆ ಡ್ರಾಪ್ ಮಾಡಿಸಿದ್ದಾರೆ ಅಪ್ಪು ಅಣ್ಣ. ದಟ್ ಈಸ್ ಅಪ್ಪು ಅಣ್ಣ, ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅವ್ರು ಮಾತ್ರ ಸಾಧ್ಯ ಈ ಥರ ಮಾಡೋಕ್ಕೆ. ತುಂಬ ಒಳ್ಳೆಯವ್ರು ಅಪ್ಪು ಅಣ್ಣ, ತುಂಬ ಆದರೆ ತುಂಬ ಒಳ್ಳೆಯವರು. ಮಿಸ್ ಯು ಅಣ್ಣ, ಲವ್ ಯು ಅಣ್ಣ. ನಿಜವಾಗ್ಲು ಇವತ್ತರ ಏನೋ ಒಂಥರ ಏನೋ ಯಾರು ನಮ್ಮವರೇ ಹೋಗ್ಬಿಟ್ರೆ ನನ್ನ ಹತ್ರ ಅನ್ಸುತ್ತೆ ನಮಗೆ. ಯಾಕೆ ಹಿಂಗಾಯ್ತು ಅಂತಲೇ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದ್ರು ಅದು, ನಾವು ಸಿಕ್ಕೊಂಡಿದ್ದೆ ನಾನು ನೋಡಿದ್ವಿ, ಎಷ್ಟು ಚೆನ್ನಾಗಿ ನಡ್ಕೊಂಡಿದ್ರು, ಫಿಟ್ ಆಗಿದ್ರು. ಅಪ್ಪು ಅಣ್ಣ ಮಾತ್ರ ತುಂಬ ಫಿಟ್ಟು. ನಿಜವಾಗ್ಲು ಹೇಳ್ತೀನಿ, ನೀರಿನ ಟ್ಯಾಂಕ್ ಮೇಲೆ ಶೂಟಿಂಗ್ ನಡೀತಾ ಇತ್ತು ಎಲ್ಲಿ ಇಸ್ಕಾನ್ ಟೆಂಪಲ್ ಎದುರುಗಡೆ ನೀರಿನ ಟ್ಯಾಂಕ್ ಮೇಲ್ಗಡೆ ಅಜಯ್ ಸಿನಿಮಾದಲ್ಲಿ. ನನಗೆ ಆ ಟ್ಯಾಂಕ್ ಮೇಲೆ ನಡ್ಕೊಂಡ್ಬೇಕಾದ್ರೆ ತುಂಬ ಭಯ ಆಯಿತು, ನಾನು ಭಯ ಬಿದ್ದುಬಿಟ್ಟೆ. ಅಪ್ಪು ಅಣ್ಣ ಏನು ಸ್ಟ್ರಾಂಗ್ ಅಂದರೆ, ಏಯ್ ಸುನೀಲ್ ಬನ್ನಿ ಇಲ್ಲಿ ಹಿಡ್ಕೊಂಡು, ಕೈ ಹಿಡ್ಕೊಂಡು ಹಿಂಗೆ ಅವ್ರು ನಡೆಸ್ಕೊಂಡೋದ್ರು ನನಗೆ. ನಾನು ಭಯ ಬೀಳ್ತಾ ಇದ್ದೆ, ಆ ಹೈಟ್ ನೋಡಿ ನನಗೆ ಹೈಟ್ ನೋಡಿದಾಗ ಭಯ ಇತ್ತು. ಅಪ್ಪು ಅಣ್ಣ ನನ್ನ ಕರ್ಕೊಂಡೋದ್ರು ಅವತ್ತಿನ ದಿವಸ, ಹಿಂಗೆ ಹಿಂಗೆ ಕರ್ಕೊಂಡಿದ್ರು ಮೆಹರ್ ರಮೇಶ್ ಅವ್ರನ್ನ ನಿಂತ್ಕೊಂಡಿದ್ರು ಡೈರೆಕ್ಟ್ರು. ಅಪ್ಪು ಅಣ್ಣ ಮಾತ್ರ ತುಂಬ ಒಳ್ಳೆಯವರು, ತುಂಬ ಗೋಲ್ಡ್ ಪರ್ಸನ್ ಅಪ್ಪು ಅಣ್ಣ. ಯಾಕೆ ದೇವ್ರು ಹಿಂಗೆ ಮಾಡ್ಬಿಟ್ಟ ಹೇಳಿ, ಎಂತೆಂಥವ್ರು ಇದ್ದಾರೆ ಸರ್, ಎಂತೆಂಥವ್ರು ಇದ್ದಾರೆ ಸರ್. ಎಷ್ಟು ಕೆಟ್ಟ ಕೆಲಸ ಮಾಡೋರು, ಎಷ್ಟು ಕೆಟ್ಟವರು ಇದ್ದಾರೆ ಕೆಲವು ಜನ. ಅವ್ರ ಮೇಲೆಲ್ಲ ಅವ್ರನ್ನೆಲ್ಲ ಬಿಟ್ಟುಬಿಟ್ಟು ದೇವ್ರು ಯಾಕೆ ಅಂತ ಕೇಳೋದು. ಮಿಸ್ ಯು ಅಪ್ಪ ಅಣ್ಣ, ಲವ್ ಯು ಅಪ್ಪ ಅಣ್ಣ. ಅಣ್ಣ ನೀವು ತೋರಿಸಿದ ಪ್ರೀತಿ ಇನ್ನೂ ಮರೆಯೋಕ್ಕಾಗಲ್ಲ ಅಣ್ಣ. ಐ ಲವ್ ಯು ಅಣ್ಣ, ಐ ಲವ್ ಯು. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ಅಪ್ಪು ಅಪ್ಪು ಅಪ್ಪು, ದೇವರು ನಿಮ್ಮನ್ನು ಕರೆದುಕೊಂಡು ಮಾಡಿದರು ತಪ್ಪು. ನಿಮ್ಮನ್ನ ಪ್ರೀತಿಸೋ ಆ ಅಭಿಮಾನಿ ದೇವರುಗಳಿಗೆ, ನಿಮ್ಮನ್ನ ಹೃದಯದಿಂದ ಪ್ರೀತಿಸುತ್ತಿದ್ದ ಆ ಅಭಿಮಾನಿ ದೇವರುಗಳಿಗೆ ನೀವು ಕಾಣಿಸದ ಆ ಬಿಳಿ ಪಡದೆ ಇನ್ನು ಮುಂದೆ ಕಪ್ಪು. ದೇವರು ಮಾಡಿದರು ತಪ್ಪು.